वेलकम टू शाला शिक्षण स्नेहितरे वीडियोदल्ली सेप्टेंबर मत्तु अक्टोबर तिंगळ 1ने तरगतियिंद 10ने तरगति वरेगिन फुड पैकेट अन्नु एनु डिस्ट्रिब्यूट माडिदेवो आ ओंदु माहितियन्नु एमडीएम तंत्रांशदल्ली हेगे डिस्ट्रिब्यूट माडोदु हागे डिस्ट्रिब्यूट माडिद नंतर डिस्ट्रिब्यूटेड फुड पैकेट्स रिपोर्ट अन्नु हेगे नोडोदु अंत हेळि नोडोण नीवेनादरू फस्ट टाइम नम्म चानल अन्नु नोड्ता इद्रे इन्नु सब्सक्राइब आगिल्ल अंद्रे सब्सक्राइब आगि शिक्षण इलाकेगे संबंधपट्टंत होस होस अपडेट्स गळन्नु पडिता इरि ಸ್ನೇಹಿತರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 2021ರ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಟ್ಟು 41 ದಿನಗಳ ಒಂದು ಆಹಾರ ಧಾನ್ಯಗಳು ಹಾಗೇನೇ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಟ್ಟು 32 ದಿನಗಳಿಗೆ ಆಹಾರ ಧಾನ್ಯಗಳನ್ನು ನಿಮ್ಮ ಶಾಲೆಗಳಿಗೆ ಈಗಾಗಲೇ ಸರಬರಾಜು ಮಾಡಲಾಗಿದೆ ಆ ಸರಬರಾಜಾದಂತಹ ಗೋಧಿ ಅಕ್ಕಿ ಎಣ್ಣೆ ತೊಗರಿ ಬೇಳೆ ಮುಂತಾದಂತಹ ಆಹಾರ ಧಾನ್ಯಗಳನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ವಿತರಣೆಯನ್ನು ಮಾಡಿದ್ದೇವೆ ಈಗ ನಾವು ವಿತರಣೆ ಮಾಡಿದಂತ ಮಾಹಿತಿಯನ್ನು ನಾವು ಎಂಡಿಎಂ ತಂತ್ರಾಂಶದಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತದೆ ಅಂದ್ರೆ ಅದರಲ್ಲೂ ಕೂಡ ಎಂಟ್ರಿ ಮಾಡಬೇಕಾಗುತ್ತದೆ ಅದು ಹೇಗೆ ಅಂತ ಹೇಳಿ ಈಗ ನೋಡೋಣ ಸ್ನೇಹಿತರೆ ನಾವು ಫುಡ್ ಪ್ಯಾಕೆಟ್ ಡಿಸ್ಟ್ರಿಬ್ಯೂಟೆಡ್ ಮಾಹಿತಿಯನ್ನು ಎಂಡಿಎಂ ತಂತ್ರಾಂಶದಲ್ಲಿ ನಾವು ಆಡ್ ಮಾಡಬೇಕು ಅಂದ್ರೆ ನಾವಿಗೇನು ಅಟೆಂಡೆನ್ಸ್ ಆಗ್ತಿದ್ವೋ ಆ ಒಂದು ಆಪ್ ಮೂಲಕ ಹಾಕ್ಲಿಕ್ಕೆ ಆಪ್ಷನ್ ಇರೋದಿಲ್ಲ ಹಾಗಾಗಿ ನಾವು ವೆಬ್ ಬೋರ್ಡ್ ನಲ್ಲಿ ಹಾಕಬೇಕಾಗುತ್ತದೆ ಹಾಗಾಗಿ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ನ ಯಾವುದಾದರೂ ಒಂದು ಬ್ರೌಸರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ನಾವು SATS ಲಾಗಿನ್ ಮೂಲಕ ಹೋಗಬಹುದು ಅಥವಾ ನೇರವಾಗಿ ಎಂಡಿಎಂ ಕರ್ನಾಟಕ ಅಂತ ಹೇಳಿ ಅಲ್ಲೂ ಕೂಡ ಲಾಗಿನ್ ಆಗಬಹುದು ನಾವು SATS ಲಾಗಿನ್ ಮೂಲಕ ಹೇಗೆ ಹೋಗೋದು ಅಂತ ಹೇಳಿ ನೋಡೋಣ SATS ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡ್ತೀರಾ ಲಾಗಿನ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಆನಂತರ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ನಾವು ಈಗ SATS ತಂತ್ರಾಂಶದಲ್ಲಿ ಲಾಗಿನ್ ಆಗಿದ್ದೇವೆ ಇಲ್ಲಿ ನಾವು ಗಮನಿಸಬಹುದು ನೋಟಿಫಿಕೇಶನ್ ಅಂತ ಹೇಳಿದೆ ಇಲ್ಲಿ ಕ್ಲಿಕ್ ಹಿಯರ್ ಟು ರಿಡೈರೆಕ್ಟ್ ಟು ಮೀಡಿಯಾ ಮೇಲ್ ಅಂತ ಹೇಳಿದೆಯಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವೀಗ ಎಂಡಿಎಂ ತಂತ್ರಾಂಶದಲ್ಲಿ ಲಾಗಿನ್ ಆಗಿದ್ದೇವೆ ಇದು ಎಂಡಿಎಂ ತಂತ್ರಾಂಶದ ಹೋಮ್ ಪೇಜ್ ಇದು ಮಧ್ಯಾಹ್ನ ಉಪಹಾರ ಯೋಜನೆ ಕರ್ನಾಟಕ ಅಂತ ಹೇಳಿದೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಎಡಭಾಗದಲ್ಲಿ ಮೂರು ಗೆರೆ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಈ ರೀತಿ ಒಂದು ಇಂಟರ್ಫೇಸ್ ಅನ್ನು ನಾವು ನೋಡಬಹುದು ಇಲ್ಲಿ ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಟ್ ಅಂತ ಹೇಳಿ ಇದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ನಾವು ನೋಡಬಹುದು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಓಕೆ ಅಕಾಡೆಮಿಕ್ ಇಯರ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡಿ 2021-22 ಹಾಗೆಯೇ ಸ್ಟ್ಯಾಂಡರ್ಡ್ ಅನ್ನು ಇಲ್ಲಿ ನಮಗೆ ಬೇಕಾದಂಥ ಒಂದು ತರಗತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ನಾವು ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅನಂತರ ಎಜುಕೇಷನಲ್ ಸ್ಟೇಜ್ ಅಂತ ಹೇಳಿದೆ ಆ ಒಂದು ಸ್ಟೇಜ್ ಅನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕು ಪ್ರೈಮರಿ ನಾವು ಕ್ಲಾಸ್ ಫಸ್ಟ್ ಅನ್ನು ಸೆಲೆಕ್ಟ್ ಮಾಡಿರೋದ್ರಿಂದ ಪ್ರೈಮರಿ 1-5 ಅಂತ ಹೇಳಿ ಆ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು ಹಾಗೆಯೇ ಪ್ಯಾಕೆಟ್ ವ್ಯಾಲಿಡಿಟಿ ಅಂತ ಹೇಳಿದೆ ಈ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ 4-5 ಆಪ್ಷನ್ಗಳು ಇಲ್ಲಿ ಓಪನ್ ಆಗ್ತದೆ ಇಲ್ಲಿ ನಾವು 41 ಡೇಸ್ ಪ್ಯಾಕೆಟ್ ವ್ಯಾಲಿಡಿಟಿ ಆಫ್ 41 ಡೇಸ್ ಅಂತೇಳಿ ಈ ಒಂದು ಆಪ್ಷನ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ ಕ್ಲಾಸ್ 1-5ಗೆ ನಾವು ಈ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕು 6-10 ಆದರೆ ನಾವು 32 ಡೇಸ್ ಅಂತೇಳಿದೆಯಲ್ಲ ಆ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕಾಗ್ತದೆ ನಂತರ ಚೂಸ್ ಫುಡ್ ಪ್ಯಾಕೆಟ್ ಅಂತೇಳಿದೆಯಲ್ಲ ಇಲ್ಲಿ ನಾವು ಕ್ಲಿಕ್ ಮಾಡಿ 41 ಡೇಸ್ ಅಂತೇಳಿದೆ ರೈಸ್ 33 ಡೇಸ್ ಹಾಗೆ ವೀಟ್ 8 ಡೇಸ್ ಅಂತೇಳಿ ಆಯಿಲ್ ಎಲ್ಲ ಬಂದಿರುತ್ತೆ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟ್ ಡೇಟ್ ಅಂತೇಳಿದೆ ನಾವು ಯಾವ ಡೇಟು ನಾವು ಈ ಒಂದು ಫುಡ್ ಪ್ಯಾಕೆಟ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವೋ ಆ ಒಂದು ಡೇಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ನಾವಿಲ್ಲಿ ನೋಡ್ಬೋದು 41 ಡೇಸಿಗೆ ಸಂಬಂಧಪಟ್ಟಂತೆ ರೈಸನ್ನು ಎಷ್ಟು ಗ್ರಾಮ್ ಕೊಟ್ಟಿದ್ದೇವೆ ಹಾಗೆ ಗೋಧಿಯನ್ನು ಎಷ್ಟು ಕೊಟ್ಟಿದ್ದೇವೆ ಹಾಗೆ ಆಯಿಲನ್ನು ಎಷ್ಟು ಕೊಟ್ಟಿದ್ದೇವೆ ಹಾಗೆ ಬೇಳೆಯನ್ನು ಎಷ್ಟು ಕೊಟ್ಟಿದ್ದೇವೆ ಅಂತೇಳಿ ಒಂದು ಮಾಹಿತಿಯನ್ನು ನಾವು ನೋಡ್ಬೋದು ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ತರಗತಿಯ ವಿದ್ಯಾರ್ಥಿಗಳ ಹೆಸರು ಇಲ್ಲಿ ಓಪನ್ ಆಗ್ತದೆ ನಾವಿಲ್ಲಿ ಗಮನಿಸ್ಬೋದು ನೋಡಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ನಾವು ನಮ್ಮ ಕ್ಲಾಸ್ ಫಸ್ಟ್ 1ನೇ ತರಗತಿಯ ಒಂದು ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು ಎಲ್ಲ ಮಕ್ಕಳ ಹೆಸರಿದೆ ಹಾಗೆಯೇ ಜೆಂಡರ್ ಇದೆ ಇಲ್ಲಿ ಫುಡ್ ಪ್ಯಾಕೆಟ್ಸ್ಗೆ ಸಂಬಂಧಪಟ್ಟಂತೆ ಆಪ್ಷನ್ಗಳನ್ನು ನಾವು ನೋಡ್ಬೋದು ಇಲ್ಲಿ ಮೇಲ್ಭಾಗದಲ್ಲಿ ಬಲಭಾಗದಲ್ಲಿ ಸೆಲೆಕ್ಟ್ ಅಂತ ಹೇಳಿದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಮಕ್ಕಳ ಮುಂದಿನ ಒಂದು ಬಾಕ್ಸ್ ಇದೆಯಲ್ಲ ಅಲ್ಲಿ ರೈಟ್ ಮಾರ್ಕ್ ಬರ್ತದೆ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತೇಳಿ ಅರ್ಥ ಯಾರಾದರೂ ನಾವು ಫುಡ್ ಪ್ಯಾಕೆಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂದರೆ ಅನ್ಟಿಕ್ಕನ್ನು ಮಾಡಬೇಕಾಗುತ್ತೆ ನೋಡಿ ಈಗ ಎಲ್ಲರದ್ದು ರೈಟ್ ಮಾರ್ಕ್ ಬಂದಿದೆ ನಾವು ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಟಿಲ್ಲ ಅಂದರೆ ಇಲ್ಲಿ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿದರೆ ಅನ್ಟಿಕ್ ಆಗ್ತದೆ ಎಲ್ರಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರ್ತೇವೆ ಹಾಗಾಗಿ ಇಲ್ಲಿ ರೈಟ್ ಮಾರ್ಕನ್ನು ಹಾಕಬೇಕು ಓಕೆ ನೆಕ್ಸ್ಟ್ ಕೆಳಗಡೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಬನ್ನಿ ಆನಂತರ ಇಲ್ಲಿ ಕೆಳಭಾಗದಲ್ಲಿ ಡಿಸ್ಟ್ರಿಬ್ಯೂಟ್ ಅಂತೇಳಿ ಒಂದು ಆಪ್ಷನ್ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಟ್ರಿಬ್ಯೂಟ್ ಸಕ್ಸಸ್ಫುಲಿ ಅಂತೇಳಿ ಆಪ್ಷನ್ನು ಬರ್ತದೆ ಸ್ನೇಹಿತರೆ ನಾವೀಗ ಗಮನಿಸ್ಬೋದು ಇಲ್ಲಿ ಕ್ಲಾಸ್ ಸ್ಟ್ಯಾಂಡರ್ಡ್ ಫಸ್ಟ್ ಇದೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ನಾವು ನೋಡೋಣ ಮಕ್ಕಳ ಹೆಸರಿದೆ ಇಲ್ಲಿ
ಆ ಫುಡ್ ಡಿಸ್ಟ್ರಿಬ್ಯೂಟ್ ಆಗಿರತಕ್ಕಂತ ಡೇಟ್ ಎಲ್ಲ ಕೂಡ ಇಲ್ಲಿ ಬಂದಿರ್ತದೆ ಏನೇನನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಹಾಗೇನೇ ಯಾವ ಡೇಟ್ ಗೆ ನಾವು ಈ ಒಂದು ಫುಡ್ ಪ್ಯಾಕೆಟ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಂತ ಹೇಳಿ ಈ ಒಂದು ಮಾಹಿತಿಯನ್ನು ನಾವಿಲ್ಲಿ ನೋಡಬಹುದು ಅಂದ್ರೆ ನಾವು ಕ್ಲಾಸ್ ಫಸ್ಟ್ ಅನ್ನು ಈಗ ಡಿಸ್ಟ್ರಿಬ್ಯೂಟ್ ಅನ್ನು ಮಾಡಿದ್ದೇವೆ ಇದೇ ರೀತಿ ನಾವು ಎಲ್ಲಾ ಕ್ಲಾಸ್ ಗಳಿಗೆ ಕೂಡ ಡಿಸ್ಟ್ರಿಬ್ಯೂಟ್ ಅನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ನಾವು 1 ಟು 5th ಸ್ಟೇಜ್ ಗೆ ಸಂಬಂಧಪಟ್ಟಂತ ಒಂದು ತರಗತಿಯನ್ನು ಎಂಟ್ರಿ ಮಾಡಿದ್ದೇವೆ ಈಗ 6th 10th ಗೆ ಸಂಬಂಧಪಟ್ಟಂತೆ ನಾವು 6th ಸ್ಟ್ಯಾಂಡರ್ಡ್ ಅನ್ನು ಒಂದು ಸೆಲೆಕ್ಟ್ ಮಾಡಿ ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದನ್ನ ನೋಡೋಣ ಅಕಾಡೆಮಿಕ್ ಇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೇ ಸ್ಟ್ಯಾಂಡರ್ಡ್ ಅನ್ನು ನಾವಿಲ್ಲಿ 6th ಸ್ಟ್ಯಾಂಡರ್ಡ್ ಅನ್ನು ನಾವು ಸೆಲೆಕ್ಟ್ ಮಾಡೋಣ ಅಥವಾ 7th ಯಾವುದರ ಒಂದು ಕ್ಲಾಸ್ ಅನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಎಜುಕೇಶನ್ ಸ್ಟೇಜ್ ಅಂತ ಹೇಳಿದೀಯಲ್ಲ ಇಲ್ಲಿ ನಾವು ಅಪ್ಪರ್ ಪ್ರೈಮರಿ 6 ಟು 8 ಅಂತ ಹೇಳಿ ಈ ಒಂದು ಆಪ್ಷನ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತದೆ ಆನಂತರ ಪ್ಯಾಕೆಟ್ ವ್ಯಾಲಿಡಿಟಿ ಅಂತ ಹೇಳಿದೀಯಲ್ಲ ಈ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಏನನ್ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ 32 ಡೇಸ್ ಅನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಓಕೆ 32 ಡೇಸ್ ಆನಂತರ ಪ್ಯಾಕೆಟ್ಸ್ ಇದೆ ಇಲ್ಲಿ 32 ಡೇಸ್ ಇರುತ್ತೆ ರೈಸ್ 26 ಡೇಸ್ ಪ್ಲಸ್ ವೇಟ್ 6 ಡೇಸ್ ಅಂತ ಹೇಳಿ ಬರ್ತದೆ ಆನಂತರ ಇಲ್ಲಿ ಡೇಟ್ ಅನ್ನು ನಾವು ಯಾವ ಡೇಟ್ ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವೋ ಆ ಒಂದು ಡೇಟ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ 6ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಅನ್ನು ನಾವು ಇಲ್ಲಿ ನೋಡಬಹುದು ಓಕೆ ಇಲ್ಲಿ ನೋಡಿ ಡೇಟ್ ಎಲ್ಲ ಬಂದಿರ್ತದೆ ಮಕ್ಕಳ ಹೆಸರುಗಳು ಇದೆ ನೋಡಿ ಎಸ್ಟಿಎಸ್ ನಂಬರ್ ಇದೆ ಮಕ್ಕಳ ಹೆಸರು ಇದೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಡೀಟೇಲ್ಸ್ ಅನ್ನು ನಾವು ನೋಡೋದಾದ್ರೆ ಇಲ್ಲಿ ಫುಡ್ ಪ್ಯಾಕೆಟ್ ನೇಮ್ ಆ ಪ್ಯಾಕೆಟ್ ಕಂಟೈನ್ ಇದೆಲ್ಲ ಖಾಲಿ ಇದೆ ಓಕೆ ನಾವಿಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಹಾಗಾಗಿ ಇದು ಖಾಲಿ ಇದೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಬಲಭಾಗದಲ್ಲಿ ಇರತಕ್ಕಂತ ಸೆಲೆಕ್ಟ್ ಅಂತ ಹೇಳಿದೆಯಲ್ಲ ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಮಾಹಿತಿ ಸೆಲೆಕ್ಟ್ ಆಗ್ತದೆ ಅಂದ್ರೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಫುಡ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಂತ ಹೇಳಿ ಯಾರಾದರೂ ಅಬ್ಸೆಂಟ್ ಇದ್ದರೆ ನಾವು ಫುಡ್ ಪ್ಯಾಕೆಟ್ ಕೊಟ್ಟಿಲ್ಲ ಅಂದ್ರೆ ನೀವು ಅಂಟಿಕ್ ಅನ್ನು ಮಾಡಬಹುದು ಎಲ್ಲರಿಗೂ ಕೊಟ್ಟಿದ್ರೆ ಇಲ್ಲಿ ರೈಟ್ ಮಾರ್ಕ್ ಅನ್ನು ಹಾಕಿ ಕೆಳಗಡೆ ನಾವು ಸ್ಕ್ರಾಲ್ ಮಾಡಿ ನೋಡೋಣ ಇಲ್ಲಿ ಡಿಸ್ಟ್ರಿಬ್ಯೂಟ್ ಅಂತ ಹೇಳಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಡಿಸ್ಟ್ರಿಬ್ಯೂಟ್ ಆಗ್ತದೆ ಆ ಒಂದು ಮಾಹಿತಿಯನ್ನು ನಾವಿಲ್ಲಿ ನೋಡಬಹುದು 12 ಫುಡ್ ಪ್ಯಾಕೆಟ್ ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಅದೇ ರೀತಿ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಬಹುದು ಆ ಒಂದು ಮಕ್ಕಳ ಹೆಸರಿನ ಮುಂದೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಮಾಹಿತಿ ಇಲ್ಲಿ ಬಂದಿದೆ ಎಷ್ಟೆಷ್ಟು ಮಾಹಿತಿ ಎಷ್ಟೆಷ್ಟು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಿದ್ದೀವಿ ಅಂತೇಳಿ ಬಂದಿರ್ತದೆ ಹಾಗೆ ಡೇಟ್ ಡಿಸ್ಟ್ರಿಬ್ಯೂಟೆಡ್ ಡೇಟ್ ಕೂಡ ಇಲ್ಲಿ ಬಂದಿರ್ತದೆ ಅಂದರೆ ಈಗ ನಾವು 6th ಸ್ಟ್ಯಾಂಡರ್ಡ್ನ ಒಂದು ಮಾಹಿತಿಯನ್ನು ನಾವು MDM ತಂತ್ರಾಂಶದಲ್ಲಿ ಡಿಸ್ಟ್ರಿಬ್ಯೂಟನ್ನು ಮಾಡಿದ್ದೇವೆ ಇದೇ ರೀತಿ ನಾವು ಎಲ್ಲ ಕ್ಲಾಸ್ಗಳು ನಮ್ಮ ಶಾಲೆಗಳಲ್ಲಿರ್ತಕ್ಕಂತಹ ಎಲ್ಲ ತರಗತಿಗಳು ಕೂಡ ಇದೇ ರೀತಿ ಡಿಸ್ಟ್ರಿಬ್ಯೂಟನ್ನು ಮಾಡಬೇಕು ಸ್ನೇಹಿತರೆ ನಾವೀಗ ಫುಡ್ ಪ್ಯಾಕೆಟ್ ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ ಅಂತ ನೋಡಿದ್ದೇವೆ ಈಗ ಡಿಸ್ಟ್ರಿಬ್ಯೂಟೆಡ್ ಫುಡ್ ಪ್ಯಾಕೆಟ್ ರಿಪೋರ್ಟನ್ನು ಹೇಗೆ ನಾವು ಚೆಕ್ ಮಾಡೋದು ಅಂತೇಳಿ ನೋಡೋಣ ಇದೇ ಆಪ್ಷನ್ನಲ್ಲಿ ಕೆಳಗಡೆ ಮೂರು ಗೆರೆ ಇದೆಯಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ ಇದೆ ನೋಡಿ ಡಿಸ್ಟ್ರಿಬ್ಯೂಟೆಡ್ ಫುಡ್ ಪ್ಯಾಕೆಟ್ ರಿಪೋರ್ಟ್ ಅಂತೇಳಿದೆ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸನ್ನು ನೋಡ್ಬೋದು ಇಲ್ಲಿ ಡಿಸ್ಟ್ರಿಬ್ಯೂಟೆಡ್ ಫುಡ್ ಪ್ಯಾಕೆಟ್ ರಿಪೋರ್ಟ್ ಅಂತೇಳಿದೆ ಸ್ನೇಹಿತರೆ ಡಿಸ್ಟ್ರಿಬ್ಯೂಟೆಡ್ ಫುಡ್ ಪ್ಯಾಕೆಟ್ ರಿಪೋರ್ಟನ್ನು ನೋಡುವಾಗ ಇಲ್ಲಿ ಫ್ರಮ್ ಡೇಟ್ ಅಂತೇಳಿದೆಯಲ್ಲ ಅಲ್ಲಿ ನಾವು ಯಾವ ದಿನ ಫುಡ್ ಪ್ಯಾಕೆಟನ್ನು ವಿತರಣೆ ಮಾಡಿದ್ವೋ ಆ ಒಂದು ಡೇಟನ್ನು ಹಾಕ್ಬೋದು ಅಥವಾ ಅದಕ್ಕಿಂತ ಹಿಂದಿನ ದಿನಾಂಕವನ್ನು ಹಾಕಬೇಕು ಅದಕ್ಕಿಂತ ಮುಂದಿನ ಅಂದರೆ ನೆಕ್ಸ್ಟ್ ಡೇಟನ್ನು ಹಾಕಿದರೆ ಅಲ್ಲಿ ರಿಪೋರ್ಟನ್ನು ನಾವು ನೋಡಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಯಾವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ವೋ ಅದೇ ಒಂದು ಡೇಟನ್ನು ಇಲ್ಲಿ ಹಾಕಿದ್ದೇವೆ ಆನಂತರ ಇಲ್ಲಿ ಕೆಳಗಡೆ ಟು ಡೇಟ್ ಅದು ಈಗಿನ ಡೇಟ್ಗೆ ಇರಲಿ ತೊಂದರೆ ಇಲ್ಲ ಆನಂತರ ಸ್ಟೇಜಸ್ ಎಲ್ಲ ಆಲ್ ಇರಲಿ ಓಕೆ ಸರ್ಚ್ ಅಂತ ಹೇಳಿದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಫುಡ್ ಪ್ಯಾಕೆಟ್ ರಿಪೋರ್ಟ್ ಬರ್ತದೆ ಡಿಸ್ಟ್ರಿಬ್ಯೂಟೆಡ್ ಫುಡ್ ಪ್ಯಾಕೆಟ್ ರಿಪೋರ್ಟನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ನೋಡ್ಬೋದು ಇಲ್ಲಿ 2 ಸ್ಟೇಜ್ ಇದೆ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ದೊಂದು ಒಂದು ಎಂಟ್ರಿ ಮಾಡಿದ್ದೇವೆ ಆನಂತರ ಹೈಯರ್ ಪ್ರೈಮರಿನಲ್ಲಿ ಅಂದರೆ 6th ಸ್ಟ್ಯಾಂಡರ್ಡ್ದೊಂದು ಎಂಟ್ರಿ ಮಾಡಿದ್ದೇವೆ ಅವೆರಡು ಮಾಹಿತಿ ಇಲ್ಲಿ ಬಂದಿದೆ ನಾನಿಲ್ಲಿ ಒಂದು ಎಕ್ಸಾಂಪಲನ್ನು ತೋರಿಸ್ಲಿಕ್ಕೋಸ್ಕರ ಒಂದೊಂದು ತರಗತಿಯ ಎಕ್ಸಾಂಪಲ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಹಾಗಾಗಿ 12 ಅಂತೇಳಿ ಪ್ಯಾಕೆಟ್ಸ್ ಇದೆ ಓಕೆ ಹಾಗೇ ಇಲ್ಲಿ ಅದರ ಅಮೌಂಟ್ ಕೂಡ ಇದೆ ನಾವು ಎಲ್ಲ ತರಗತಿಗಳನ್ನು ಎಂಟ್ರಿ ಮಾಡಿದಾಗ ಎಲ್ಲ ತರಗತಿಗಳ ಮಾಹಿತಿ ಕೂಡ ಇಲ್ಲಿ ಬರ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆಯೇ ಈ ಮಾಹಿತಿಯನ್ನು ವಾಟ್ಸಪ್ ಫೇಸ್ಬುಕ್ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಶಾಲಾ ಶಿಕ್ಷಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡಿತಾ ಇರಿ ಥ್ಯಾಂಕ್ ಯು